ಹಲೋ ಫ್ರೆಂಡ್ಸ್, ತುಂಬಾ ದಿನದಿಂದ ಎಲ್ಲರೂ ಕಾಯ್ತಾ ಇದ್ದ ದಿನ ನಾಳೆ ಬರ್ತಾ ಇದೆ. ಅದೇನಂದ್ರೆ ಬಹು ನಿರೀಕ್ಷಿತ ಡಿ ಬಾಸ್ ಅವರ ಕ್ರಾಂತಿ ಚಿತ್ರ ನಾಳೆ ರಿಲೀಸ್ ಆಗ್ತಿದೆ. ಹಾಗೂ ಎಲ್ಲ ಅಭಿಮಾನಿಗಳು ಹಬ್ಬವನ್ನು ಮಾಡೋದಕ್ಕೆ ತಯಾರಾಗಿದ್ದಾರೆ. ಮೀಡಿಯಾದವರು ಡಿ ಬಾಸ್ ಅವ್ರನ್ನ ಬ್ಯಾನ್ ಮಾಡಿದ್ಮೇಲೆ ಈ ಚಿತ್ರದ ಪ್ರಮೋಷನ್ ಅನ್ನು ಬರೀ ಅಭಿಮಾನಿಗಳೇ ಮಾಡ್ತಾರೆ. ಹಾಗೂ ಎಲ್ಲ ಕಡೆ ಕ್ರಾಂತಿಯ ಕ್ರೇಜ್ ಕ್ರಿಯೇಟ್ ಆಗೋ ತರ ಒಂದು ಹವಾ ಅನ್ನು ಮಾಡ್ತಾರೆ. ನೀವು ಈಗ ಯೂಟ್ಯೂಬ್ ನಲ್ಲಿ ಎಲ್ಲೇ ನೋಡಿದ್ರು ಬರೀ ಡಿ ಬಾಸ್ ಅವರ ಸುದ್ದಿಯೇ ಹರಿದಾಡುತ್ತಿದೆ. ಬೇರೆ ಯಾವ ನಟನ ಚಿತ್ರದ ಬಗ್ಗೆ ಯಾವುದೇ ಮಾತುಗಳು ಹರಿದಾಡುತ್ತಿಲ್ಲ. ಇದು ನಮ್ಮ ಡಿ ಬಾಸ್ ಅಭಿಮಾನಿಗಳು ಸೃಷ್ಟಿಸಿರೋ ಕ್ರೇಜ್. ಇತ್ತೀಚೆಗೆ ಬುಕ್ಕಿಂಗ್ಸ್ ಕೂಡ ಆರಂಭ ಆಗುತ್ತದೆ. ಹಲವಾರು ಟಿಕೆಟ್ಗಳು ಬುಕ್ ಆಗ್ತವೆ. ಹಾಗೂ 3 ಕೋಟಿ ಕಲೆಕ್ಷನ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಯಾರು ಊಹಿಸದಂತೆ ಕ್ರಾಂತಿ ಚಿತ್ರದ ಟಿಕೆಟ್ಗಳು ಸೋಲ್ಡ್ ಔಟ್ ಆಗ್ತವೆ. ಎಲ್ಲರೂ ಅದನ್ನು ನೋಡಿ ಶಾಕ್ ಆಗ್ತಾರೆ. ಇಲ್ಲಿ ಮುಖ್ಯವಾದ ಶಾಕಿಂಗ್ ವಿಚಾರ ಏನಂದ್ರೆ, ಹೈದರಾಬಾದ್ ಮತ್ತು ಪುಣೆಯಲ್ಲೂ ಕೂಡ ಕ್ರಾಂತಿಯ ಕ್ರೇಜ್ ತುಂಬಾ ಹೆಚ್ಚಾಗಿದೆ. ಅಲ್ಲಿ ರಿಲೀಸ್ ಆಗಿದ್ದ ಥಿಯೇಟರ್ಸ್ ನಲ್ಲಿ ಆಲ್ಮೋಸ್ಟ್ ಆಲ್ ಟಿಕೆಟ್ಗಳು ಫುಲ್ ಆಗಿವೆ. ಎಲ್ಲ ಅಭಿಮಾನಿಗಳು ಪುಣೆ ಮತ್ತು ಹೈದರಾಬಾದಲ್ಲೂ ಕೂಡ ಡಿ ಬಾಸ್ ಅವರ ಚಿತ್ರವನ್ನು ನೋಡಬೇಕೆಂದು ಕಾದು ಕೂತಿದ್ದಾರೆ. ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಹೈದರಾಬಾದ್ ಮತ್ತು ಪುಣೆಯಲ್ಲೂ ಕೂಡ ಡಿ ಬಾಸ್ ಅವರ ಕ್ರಾಂತಿ ಚಿತ್ರ ಈ ರೇಂಜ್ಗೆ ಹವಾ ಕ್ರಿಯೇಟ್ ಮಾಡಿದೆ ಅಂದರೆ ಇದು ಒಂದು ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಇದು ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಇದರಿಂದ ಶಾರುಖ್ ಖಾನ್ ಅವರ ಪತಾನ್ ಚಿತ್ರಕ್ಕೆ ಒಂದು ದೊಡ್ಡ ಕಾಂಪಿಟೇಷನ್ ಆಗಿ ಕ್ರಾಂತಿ ನಿಂತುಕೊಳ್ಳುತ್ತೆ ಅಂತಲೇ ನಾವು ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.